ಗಂಗಾ ನದಿ ದೇಶದ ಪ್ರಮುಖ ಜೀವನದಿ ಕಣ್ರಿ. ಗಂಗಾ ಯಮುನಾ ನದಿಗಳು ಹರಿಯುವ ಕ್ಷೇತ್ರಗಳೆಲ್ಲ ಹಿಂದೂಗಳ ಪುಣ್ಯ ತೀರ್ಥಕ್ಷೇತ್ರ. ಗಂಗೆ ಅಂದ್ರೆ ಪಾವನೆ. ಗಂಗಾ ನದಿಯಲ್ಲಿ ಮಿಂದೆದ್ದರೆ ಸಾಕು, ಪಾಪಗಳು ಪರಿಹಾರವಾಗುತ್ತವೆ ಅನ್ನೋದು ಹಿಂದೂಗಳ ನಂಬಿಕೆ. ಹಾಗೆ ಸುಂದರವಾಗಿ ನಿರ್ಮಲವಾಗಿ ಹರಿದು ಮಿಂದ ಭಕ್ತರನ್ನ ಪಾವನಗೊಳಿಸುತ್ತಿದ್ದ ಗಂಗಾ ನದಿ ಕಲ್ಮಶಗಳಿಂದ ಕೊಳೆತು ದುರ್ನಾತ ಹೊಡೆಯುತ್ತಿದೆ. ಗಂಗೆಯಲ್ಲಿ ಕೈಗಾರಿಕೆಗಳ ತ್ಯಾಜ್ಯ, ಮನುಷ್ಯನ ತ್ಯಾಜ್ಯ ಸೇರಿದಂತೆ ಸುಟ್ಟ ಶವಗಳು, ಸತ್ತ ಪ್ರಾಣಿಗಳು ಸೇರಿ ಆಗಬಾರದಷ್ಟು ಗಂಗೆ ಮಲಿನಳಾಗಿದ್ದಾಳೆ. ಪವಿತ್ರ ಗಂಗಾ ನದಿಯನ್ನು ಹಾಳಗೆಡುತ್ತಿರುವ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾದ ಅವಶ್ಯಕತೆ ಈಗ ಎಂದಿಗಿಂತ ಹೆಚ್ಚಾಗಿದೆ. ಯಾಕಂದ್ರೆ ಉತ್ತರದಲ್ಲಿ ಗಂಗೆ ಉಕ್ಕಿ ಅರಿಯುತ್ತಿದ್ದಾಳೆ. ಮನುಷ್ಯನ ದುರಹಂಕಾರದ ಜೊತೆ ಮಾನವ ನಿರ್ಮಿತ ಎಲ್ಲವನ್ನು ಆಪೋಷಣ ತೆಗೆದುಕೊಳ್ಳುತ್ತಿದ್ದಾಳೆ. ಕೆಲ ದಿನಗಳಿಂದ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯಾಗ್ತಿದೆ. ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿನ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಇದರಿಂದಾಗಿ ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನಗಳಲ್ಲಿ ಪ್ರವಾಹ ಉಂಟಾಗಿದೆ. ಇದೆಲ್ಲದರ ಪರಿಣಾಮ ಗಂಗೆ ಕೂಡ ಉಕ್ಕಿ ಹರಿದು ಮನುಷ್ಯನ ವಿನಾಶದ ಸುಳಿವು ನೀಡುತ್ತಿದ್ದಾಳೆ. ಗಂಗಾ ತಟದ 87 ಘಾಟ್ಗಳು ಮುಳುಗಡೆ. ಶವಗಳ ಸಂಸ್ಕಾರಕ್ಕೆ ಅನಾನುಕೂಲ. ಹತ್ತಿರದ ಮನೆಗಳ ಮಹಡಿ ಮೇಲೆ ಕ್ರಿಯಾವಿಧಿ.
ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿರುವ ವಾರಣಾಸಿಯಲ್ಲಿ ಪಾರ್ಥಿವ ಶರೀರಗಳ ಅಂತ್ಯಕ್ರಿಯೆ ನಡೆಸಿದರೆ ಮೋಕ್ಷ ದೊರೆಯುತ್ತೆ ಅನ್ನೋದು ಹಿಂದೂಗಳ ಬಲವಾದ ನಂಬಿಕೆ. ಹೀಗಾಗಿ ದಿನನಿತ್ಯ ವಾರಣಾಸಿ ಬಳಿಯ ಘಾಟ್ಗಳಲ್ಲಿ ಸಾವಿರಾರು ಶವಗಳ ದಹನ ಕ್ರಿಯೆ ನಡೆಯುತ್ತೆ. ಆದ್ರೀಗ ಉತ್ತರದಲ್ಲಿ ಗಂಗೆ ಉಕ್ಕಿ ಅರಿಯುತ್ತಿರೋದ್ರಿಂದ ಪರಿಸ್ಥಿತಿ ಶೋಚನೀಯವಾಗಿದೆ. ಮನುಷ್ಯನ ಪಾಪಗಳು ಮಿತಿ ಮೀರಿದ್ದರಿಂದಾಗಿಯೇ ಗಂಗೆ ಮುನಿಸಿಕೊಂಡಿದ್ದಾಳ. ವಾರಣಾಸಿ ಬಳಿಯ ಗಂಗಾ ತಟದ 87 ಘಾಟ್ಗಳೆಲ್ಲ ಮುಳುಗಡೆಯಾಗಿವೆ. ಅಲ್ಲಿಗ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ದುಸ್ತರವಾಗಿದೆ. ಘಾಟ್ ಪಕ್ಕದ ಮನೆಗಳ ತಾರಸಿ ಮೇಲೆ ಶವ ಸಂಸ್ಕಾರ ದಹನ ಕ್ರಿಯೆಗಳು ನಡೆಯುತ್ತಿವೆ. ಭಾರಿ ಮಳೆಯಿಂದಾಗಿ ಬಿಹಾರ ಭೀಕರ ಪ್ರವಾಹಕ್ಕೆ ತುತ್ತಾಗಿದೆ. ಗಂಗಾ ಕೋಸಿ ಸೇರಿದಂತೆ 5 ನದಿಗಳು ಅಪಾಯದ ಮಟ್ಟ ತಲುಪಿವೆ. ಇದುವರೆಗೂ 30 ಮಂದಿ ಸಾವನ್ನಪ್ಪಿದ್ದು 22 ಲಕ್ಷ ಮಂದಿ ತೊಂದರೆಗೆ ಸಿಲುಕಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ. ಹೀಗಾಗಿ ಅಲ್ಲಿನ ಜನರು ಪವಿತ್ರ ಗಂಗಾ ನದಿಯ ತಟದಲ್ಲಿ ಶವ ಸಂಸ್ಕಾರ ಮಾಡುವುದು ಕೂಡ ದುರ್ಲಭವಾಗಿದೆ. ಬಿಹಾರದ 20 ಹೆಚ್ಚು ಜಿಲ್ಲೆಗಳು ಭೀಕರ ಪ್ರವಾಹಕ್ಕೆ ತುತ್ತಾಗಿದೆ. ಪಾಟ್ನಾ, ವೈಶಾಲಿ, ಬಕ್ಸರ್, ಭೋಜಪುರ, ಮಂಗೇರ್, ಭಾಗಲ್ಪುರ್ ಸೇರಿದಂತೆ 20 ಜಿಲ್ಲೆಗಳು ಪ್ರವಾಹದಿಂದ ಸಂಪೂರ್ಣ ತತ್ತರಿಸಿ ಹೋಗಿವೆ. ಹೀಗಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ ಪರಿಹಾರ ಧನಕ್ಕೆ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಗಂಗಾ ನದಿ ಉಕ್ಕಿ ಹರಿದು ಆಗ್ತಾ ಇರೋ ಅವಾಂತರಕ್ಕೆ ಕಾರಣ ಯಾರು? ಗಂಗಾ ನದಿ ಶುದ್ಧೀಕರಣ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅದನ್ನೆಲ್ಲ ಹೇಳ್ತೀನಿ ಒಂದು ಬ್ರೇಕ್ನ ನಂತರ.